ಶರಣು ಶರಣಾರ್ಥಿ ನಾನು ಬಸವರಾಜು ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಬಿ ಜೆ ಪಿ ಪಕ್ಷ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂತಹ ಕತೆ ಕಟ್ಟಿರೋದು ಯಾಕೆ ಇಂಥದ್ದೊಂದು ಮಂತ್ರವನ್ನು ಪಠಿಸೋದಕ್ಕೆ ಬಹುಮುಖ್ಯ ಕಾರಣವಾಗಿರುವಂಥದ್ದು ಬಹುದೊಡ್ಡ ಮುಖಭಂಗವ ಈ ಬಗ್ಗೆ ಕಾಂಗ್ರೆಸ್ ಪಕ್ಷ ಬಹುದೊಡ್ಡ ಸ್ಪಷ್ಟನೆಯನ್ನು ಕೊಟ್ಟಿದೆ ಬಹುಮುಖ್ಯವಾಗಿ ಕಾಂಗ್ರೆಸ್ನ ಬಹುಪಾಲು ವಕ್ತಾರರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಒಂದೇ ಸಂದೇಶ ರವಾನಿಸ್ತಿರುವಂಥದ್ದು ಕಣ್ಮುಂದೆ ಕಾಣ್ತಿರುವಂತಹ ಐದು ರಾಜ್ಯಗಳ ಚುನಾವಣೆಯಲ್ಲಿ ಬಿ ಜೆ ಪಿ ಅಕ್ಷರಶಃ ಸೋತು ಸುಣ್ಣವಾಗತ್ತೆ ಅನ್ನುವಂಥದ್ದನ್ನು ಎಲ್ಲ ಸಮೀಕ್ಷೆಗಳು ಸ್ಪಷ್ಟವಾಗಿ ಹೇಳ್ತಿವೆ ಐದಕ್ಕೆ ಐದೂ ರಾಜ್ಯಗಳಲ್ಲಿ ಸಿದ್ದು ಮಾಡೆಲ್ ಕಾಂಗ್ರೆಸ್ಸನ್ನು ಗೆಲ್ಲಿಸುತ್ತೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳ ಕಾರ್ಡ್ ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ ತೆಲಂಗಾಣದಲ್ಲಿ ಮಿಜೋರಾಮಲ್ಲಿ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಛತ್ತೀಸ್ಗಢದಲ್ಲೂ ಕೂಡ ಬಹುದೊಡ್ಡ ಗೇಮ್ ಚೇಂಜ್ ಮಾಡಲಿದೆ ಇಷ್ಟೂ ರಾಜ್ಯಗಳಲ್ಲಿ ಮಧ್ಯಪ್ರದೇಶವನ್ನು ಸುಲಭವಾಗಿ ಕಾಂಗ್ರೆಸ್ ಗೆಲ್ಲತ್ತೆ ತೆಲಂಗಾಣವನ್ನು ಸುಲಭವಾಗಿ ಗೆಲ್ಲುತ್ತೆ ರಾಜಸ್ಥಾನದಲ್ಲಿ ನೆಟ್ ಟು ನೆಟ್ ಫೈಟ್ ನಡಿಬಹುದು ಆದರೆ ಕರ್ನಾಟಕದ ಮಾದರಿಯಲ್ಲೇ ವಸುಂಧರಾ ರಾಜೆ ಅವರನ್ನು ಯಡಿಯೂರಪ್ಪ ಅವರ ರೀತಿಯಲ್ಲಿ ಕಡೆಗಣಿಸಿದ್ದಾರೆ ಆ ಒಂದು ಶಾಪ ಬಿ ಜೆ ಪಿಯನ್ನು ರಾಜಸ್ಥಾನದಲ್ಲಿ ಸೋಲಿಸುತ್ತೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಕೇಳಲಿ ಚೌಹಾಣ್ ಅವರು ಮತ್ತೆ ಬಂದು ಸಾಧಿಸಿದ್ದೇನು ಅನ್ನುವಂತಹ ಪ್ರಶ್ನೆಯನ್ನು ಅಲ್ಲಿ ಜನ ಕೇಳ್ತಿದ್ದಾರೆ ಈಗ ಸಿದ್ದರಾಮಯ್ಯ ಅವರ ಯೋಜನೆಗಳನ್ನು ಕಾಪಿ ಹೊಡೆದು ನಕಲು ಮಾಡಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಸಿದ್ದರಾಮಯ್ಯ ಅವರ ಹಾದಿ ಹಿಡಿದಿದ್ದಾರೆ ಆದರೂ ಗೆಲುವು ಅಸಾಧ್ಯ ಮಧ್ಯಪ್ರದೇಶದಲ್ಲಿ ತೆಲಂಗಾಣ ಹೇಳಿ ಕೇಳಿ ಬಿ ಆರ್ ಎಸ್ ಈ ಸಲ ಕಷ್ಟ ಇದೆ ಮೈತ್ರಿ ಆದರೆ ಅವರಿಗೆ ಅವಕಾಶ ಆಗಬಹುದು ಆದರೆ ಎಲ್ರಿಗಿಂತ ಒಂದು ಹೆಜ್ಜೆ ಮುಂದೆ ಕಾಂಗ್ರೆಸ್ ಇದೆ ಮಿಜೋರಾಂ ವಿಷಯಕ್ಕೆ ಬಂದರೆ ಬಿ ಜೆ ಪಿಯನ್ನು ನಂಬೋದಿಲ್ಲ ಸಪ್ತ ಸಹೋದರಿಯರು ಇನ್ನು ಮೇಲೆ ಮಣಿಪುರವನ್ನು ನೋಡಿದ ಮೇಲೆ ಅಲ್ಲಿಗೆ ಮೋದಿ ಅವರು ಇದ್ದಾಗಲೂ ಕೂಡ ಐದು ರಾಜ್ಯಗಳಲ್ಲಿ ಕನಿಷ್ಠ ಎರಡನ್ನೂ ಗೆಲ್ಲದೆ ಐದಕ್ಕೆ ಐದು ಸೋಲ್ತಾರೆ ಅಂದರೆ ಬಿ ಜೆ ಪಿ ಸ್ಥಿತಿ ಏನಾಗಿರಬಹುದು ಮೋದಿ ಅಲೆ ಅನ್ನೋದು ಇಲ್ಲವೇ ಇಲ್ಲ ಬದಲಾಗಿ ಸಿದ್ದು ಗ್ಯಾರಂಟಿಗಳ ಕಾರ್ಡ್ ಇಡೀ ದೇಶದಲ್ಲಿ ಈಗ ಚರ್ಚೆ ಆಗ್ತಿದೆ ಆ ಕಾರಣಕ್ಕೋಸ್ಕರನೇ ಸಿದ್ದು ಮಾಡೆಲ್ ಕರ್ನಾಟಕ ಮಾಡೆಲ್ ಎಷ್ಟು ದಿನ ಗುಜರಾತ್ ಮಾಡೆಲ್ ಗುಜರಾತ್ ಮಾಡೆಲ್ ಅಂತಿದ್ರು ಗುಜರಾತ್ ಮಾಡೆಲ್ ಕೆಲವರನ್ನಷ್ಟೇ ಓಲೈಕೆ ಮಾಡ್ತಿತ್ತು ಆದರೆ ಸಿದ್ದು ಮಾಡೆಲ್ ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗುತ್ತೆ ಹೋಗುತ್ತೆ ಸಬ್ಕ ಸಾತ್ ಸಾಥ್ ಸಬ್ ಕಾ ವಿಕಾಸ್ ಅನ್ನುವಂಥದ್ದು ಹೇಳಿಕೆ ಇವರದ್ದು ಕ್ರಿಯೆ ಕೆಲಸ ಬರಿ ಬಾತ್ ಇವರದ್ದು ಕಾಮ್ ಆ ಕಾರಣಕ್ಕೋಸ್ಕರನೇ ಸಿದ್ದು ಮಾಡೆಲ್ ಬಯಕ್ಕೆ ಐದು ರಾಜ್ಯಗಳು ಹಳ್ಕೊಳ್ಳುತ್ತೆ ಬಿ ಜೆ ಪಿ ರಾಜಸ್ಥಾನ ಗೆಲ್ಲಲ್ಲ ಮಧ್ಯಪ್ರದೇಶ ಗೆಲ್ಲಲ್ಲ ತೆಲಂಗಾಣ ಗೆಲ್ಲಲ್ಲ ಮಿಜೋರಾಂ ಗೆಲ್ಲಲ್ಲ ಛತ್ತೀಸ್ಗಢ ತಿಪ್ಪರ್ಲಾಗ ಹೊಡೆದ್ರೂ ಕೂಡ ಬಿ ಜೆ ಪಿ ಗೆಲ್ಲಲ್ಲ ಅಷ್ಟು ಕಡೆ ಸಿದ್ದು ಮಾಡೆಲ್ನಿಂದಾಗಿ ಕಾಂಗ್ರೆಸ್ ಗೆಲ್ಲುತ್ತೆ ಆ ಕಾರಣಕ್ಕೋಸ್ಕರನೇ ಈ ಸಬೂಬನ್ನು ಮುಂದೆ ಇಟ್ಕೊಂಡು ಏಕ್ ನೇಷನ್ ಏಕ್ ಎಲೆಕ್ಷನ್ ಅನ್ನುವಂತಹ ಕಥೆಯನ್ನು ಹೊಡಿತಿದೆ ಒಂದು ದೇಶ ಒಂದು ಎಲೆಕ್ಷನ್ ಅನ್ನುವಂತಹ ಕಥೆಯನ್ನು ಕಟ್ತಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಚರ್ಚೆ ಮತ್ತು ವಾದ ನಿಜಕ್ಕೂ ಐದಕ್ಕೆ ಐದೂ ರಾಜ್ಯಗಳನ್ನು ಬಿ ಜೆ ಪಿ ಸೋಲುತ್ತೆ ಅನ್ನೋದಾದರೆ ಮೋದಿ ಅಲೆ ಇದೆಯಾ ಇಡೀ ದೇಶದಲ್ಲಿ ಇದಾದ ನಂತರ ಎದುರಾಗಬಹುದಂಥ ಲೋಕಸಭಾ ಚುನಾವಣೆಗೆ ಈ ಸೋಲುಗಳು ಬಹುದೊಡ್ಡ ಹೊಡೆತ ಕೊಡ್ತಾವೆ ದಿಕ್ಸೂಚಿ ಬರಿತಾವೆ ಮುನ್ನುಡಿ ಬರಿತಾವೆ ಹಾಗಿದ್ರೆ ಕಾಂಗ್ರೆಸ್ ಐದಕ್ಕೆ ಐದು ರಾಜ್ಯ ಗೆಲ್ಲುತ್ತೆ ಅನ್ನೋದಾದರೆ ಬಿ ಜೆ ಪಿ ಸ್ಥಿತಿ ಏನಾಗಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಒತ್ತಿ